ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 90 ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರನ್ನ ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನೀವು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಬಸ್ ಸ್ಟ್ಯಾಂಡ್ ಇರತಕ್ಕಂಥವು ನಗರಸಭೆ ವ್ಯಾಪ್ತಿಯೊಳಗೆ ಸುಮಾರು 1 ಲಕ್ಷ ಜನಸಂಖ್ಯೆ ಹೊಂದಿದೆ. 1.5 ಕೋಟಿ ಒಳಗೆ 2 ಬಸ್ ಸ್ಟ್ಯಾಂಡ್ ರೆಡಿಯಾಗ್ಯಾವ. ಅದು ಇನ್ನೂ ಮುಕ್ತಾಯ ಆಗಿಲ್ಲ. ಮತ್ತೆ ಈಗ ಆಲ್ರೆಡಿ ಹೇಳ್ತಾರೆ ಅವರಿಗೆಲ್ಲ, ವಿಶ್ರಾಂತಿ ಗೃಹ, ವಿಕಲಚೇತನ, ಇಳಿಜಾರು, ಕುಳಿತುಕೊಳ್ಳಲು ಇದು ಎಲ್ಲ ಮಾಡಿದ್ರು. ಅದು ಯಾವುದೂ ಇನ್ನೂ ಆಗಿಲ್ಲ ಸರ್. ಇವ್ರು ಹೇಳ್ತಾರೆ, ಯಾರೋ ಅಧಿಕಾರಿಗಳು ಕೊಟ್ಟದ್ದು ಉತ್ತರ ಹೇಳ್ತಾರೆ. ಇದನ್ನು ಬಿಟ್ಟು ಸಹಿತ ಅಲ್ಲಿ ಹಳೆ ಕಂಪೌಂಡ್ಗಳದಾವ. ಹಳೆ ಕಂಪೌಂಡ್ ತೆಗೆದು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಇಲಾಖೆಗೆ ಲಾಭ ಬರ್ತದೆ. ಇಲ್ಲಾಂದ್ರೆ ಯಾರ್ಯಾರೋ ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ಬಿಟ್ಟು ಅಲ್ಲಿ ಆಟೋ ನಿಲ್ದಾಣ ಆಗ್ಬೇಕು. ಬಸ್ ಸ್ಟ್ಯಾಂಡ್ ಒಳಗೆ ಕಂಜೆಸ್ಟೆಡ್ ಜಾಗ ಅದ. ನೀವು ಹೆಚ್ಚು ಅನುದಾನ ಕೊಟ್ಟರೆ ಅನುಕೂಲ ಆಗ್ತದ. ಹಳೆ ಹೆಚ್ಚು ಜಾಗ ಹಿಡಿದಿರ್ತಕ್ಕಂಥ ಹಳೆ ಕಂಪೌಂಡ್ ಗೋಡೆಯನ್ನು ತೆರವುಗೊಳಿಸಿ ಹೊಸದಾಗಿ ನಿರ್ಮಾಣ ಮಾಡಿದ್ರೆ ಅದು ಜಾಗ ಉಳಿತಾಯ ಆಗ್ತದೆ ನಮಗೆ. ಅಲ್ಲ, ಆಟೋ ಸ್ಟ್ಯಾಂಡು ಮಾಡೋಕ್ಕಾಗತ್ತೆ. ಅದಕ್ಕೆ ಎರಡೂ ಬಸ್ ಸ್ಟ್ಯಾಂಡ್ ಕೂಡಿ ರಬ್ಕವಿನೂ ಅಷ್ಟೇ ಅದ, ಮತ್ತು ಬನಟ್ಟಿ ಒಳಗೂ ಅದೇ ಸೇಮ್ ಬಸ್ ಸ್ಟ್ಯಾಂಡ್ ಅದ. ಅದು ಉದ್ಘಾಟನೆಗೂ ತಾವು ಬರಬೇಕು. ದಯಮಾಡಿ ಒಂದು ಟೈಮನ್ನು ಕೊಡಬೇಕು. ಬೇಗನೆ ಉದ್ಘಾಟನೆ ಮಾಡಿದ್ರೆ ಜನರಿಗೆ ಅನುಕೂಲ ಆಗತ್ತೆ. ಮತ್ತು ಒಂದು ಅದಕ್ಕೊಂದು 50-60 ಲಕ್ಷ ರೂಪಾಯಿ ಕೇಳಿದ್ದೀನಿ ಅವೆಲ್ಲನೂ ಮಾಡಲಿಕ್ಕೆ. ಮತ್ತು ಮಾಡೋರು ಏನು ನಾವು ಮಾಡಿರಂಗಿಲ್ಲ, ನಿಮ್ಮ ಅಧಿಕಾರಿಗಳೇ ಮಾಡ್ತಾರೆ, ನೀವೇ ಟೆಂಡರ್ ಕರಿತೀರಿ. ಸ್ವಲ್ಪ ಸಿಟಿ ಸೆಂಟರ್ದಾಗಿರುವುದರಿಂದ ಅನುಕೂಲ ಆಗಲತ್ತ. ನಿಮ್ಮ ಇಲಾಖೆಗೂ ಲಾಭ ಆಗಲಿ, ಪ್ರಯಾಣಿಕರಿಗೂ ಅನುಕೂಲ ಆಗಲಿ ಅನ್ನುವಂಥ ಅದರಷ್ಟೊಳಗೆ ಇದನ್ನು ಕೇಳಿದ್ದೀನಿ ನಾನು. ಮೊನ್ನೆ ಆಟೋ ಸ್ಟ್ಯಾಂಡ್ ಅವರು ಸ್ಟ್ರೈಕ್ ಮಾಡಿದರು. ಅವ್ರಿಗೆ ಹೋಗಿ ಅವ್ರಿಗೆ ಜಾಗ ನಾವು ಒದಗಿಸಿಕೊಡುವಂಥದ್ದು ಕೆಲಸ ಮಾಡಬೇಕಾಗತ್ತೆ ಆಟೋ ನಿಲ್ದಾಣ ಮಾಡಲಿಕ್ಕೆ. ಇದೆಲ್ಲ ಕಾರಣಕ್ಕಾಗಿ ಈ ಅನುದಾನದ ಅವಶ್ಯಕತೆ ಇದೆ. ನೀವು ಉದ್ಭವಿಸುವುದಿಲ್ಲ ಅಂತ ಕೊಟ್ಟಿರಿ ನೀವು. ಮತ್ತೆ ಇನ್ನು ಏನು ಉಳಿದುದು ಏನು ಮಾಡ್ಬೇಕು ಹೇಳ್ರಿ ಅಂತ. ದಯಮಾಡಿ ಅದನ್ನ ಅನುದಾನ ಒದಗಿಸಿಕೊಟ್ಟು ಅವೆಲ್ಲ ಆಧುನೀಕರಣ ಮಾಡಿ ಅವಕಾಶ ಮಾಡಿಕೊಡ್ಬೇಕಂತ. ಸಭಾಧ್ಯಕ್ಷ, 2 ಬಸ್ ಸ್ಟ್ಯಾಂಡ್ 22, 23, 23, 24 1.5 ಲಕ್ಷ ಇದರಲ್ಲಿ ಮಾಡಿದ್ದಾರೆ. ಉಳಿದಿರ್ತಕ್ಕಂಥದ್ದು ನಮ್ಮ ಅಧಿಕಾರಿಗಳು ಎಲ್ಲ ಕೆಲಸ ಕಾರ್ಯಗಳೆಲ್ಲ ಆಗಿದೆ ಅಂತ ಹೇಳಿದ್ದಾರೆ. ಇನ್ನೇನಾದರೂ ಆಗಬೇಕಾಗಿದ್ರೆ ಒಂದು ಪಟ್ಟಿ ಮಾಡಿಕೊಡ್ಲಿ, ಮಾಡಿಸ್ಕೊಡ್ತೀನಿ ಸಭಾಧ್ಯಕ್ಷ.